ನೀವು ಇವಾಗ್ಲೂ ಅವರ ಫೇಸ್ಬುಕ್ ಪ್ರೊಫೈಲ್ನ ನೀವು ನೋಡಿ, ಅವರು ಬಿಜಾಪುರ್, ಫ್ರಮ್ ಬಿಜಾಪುರ್ ಲೀವ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹಾಕೊಂಡಿದ್ದಾರೆ. ಸೊ ಹಿ ಹಿಮ್ಸೆಲ್ಫ್ ಹ್ಯಾವ್ ಡಿಕ್ಲೇರ್ಡ್ ಹಿ ಸ್ಟೇಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಮೋರ್ ಎವರ್ ಹಿ ಹ್ಯಾಸ್ ಸ್ಟೇಡ್ ಆಲ್ಸೋ, ಅಂದರೆ ಅವ್ರು ಇಲ್ಲೇ ಇದ್ರು ಕೂಡ. ಸೊ ಬೆಂಗಳೂರಿನಲ್ಲೇ ನನ್ನ ವಾಸ ಅಂತ ನನಗೆ ಹೇಳಿದರು. ಸೊ ಆಮೇಲೆ ನಾನು ಏನು ಅಂತ ದಡ್ಡಿ ಅಲ್ಲ, ನಾನು ಕೂಡ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ದಂಥವಳು, ಹೇಳಿದ ತಕ್ಷಣ ಯಾರನ್ನೋ ನಂಬಿಡ್ಲಿಕ್ಕೆ. ಸೊ ಆಮೇಲೆ ಪರಿಚಯ ಆಗ್ತಾ ಆಗ್ತಾ ನಮ್ಮ ಅವರ ಒಡನಾಟ ಏನಾಯಿತು. ಸೊ ಅದಾದಮೇಲೆ ಅವರು ಯಾವಾಗಲೂ ಬೆಂಗಳೂರಲ್ಲೇ ಇರ್ತಾ ಇರೋದ್ರಿಂದ ಅಟ್ ಸಮ್ ಸರ್ಟನ್ ಆಫ್ ಟೈಮ್ ಲೈಕ್ ಆಫ್ಟರ್ 6 months ಐ ಬಿಲೀವ್ ದಟ್ ಹೀ ಸೆಟಲ್ಡ್ ಇನ್ ಬೆಂಗಳೂರು ಆ್ಯಂಡ್ ಹಿ ಈಸ್ ನಾಟ್ ಮ್ಯಾರಿಡ್. ಅವ್ರು ಪ್ರತಿ ವೀಕ್ ನನಗೆ ಹೇಳ್ತಾ ಇದ್ದಿದ್ದು, ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಬರ್ತೀನಿ ಊರಿಗೆ ಹೋಗಿ ಬರ್ತೀನಿ. ಸೊ ಆಬ್ವಿಯಸ್ಲಿ ಅವರು ಬಿಜಾಪುರ ಆಗಿರೋದ್ರಿಂದ ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಅಂತ ನಾನು ಐ ಬಿಲೀವ್ ಇಟ್. ಅದಾದಮೇಲೆ ನಾನು ಮದುವೆ ಮಾಡಿಕೊಂಡೆ ಅವ್ರನ್ನ. ಹಾಗೆ ನಾನೇನು ಅವ್ರನ್ನ ಇದನ್ನು ಐ ಡಿಂಟ್ ಅಕ್ಸೆಪ್ಟೆಡ್ ಹಿಮ್. ನಾನು ಫಸ್ಟ್ ಮದುವೆನ ಮಾಡಿಕೊಂಡೆ, ಇಂಟರ್ನಲ್ಲಿ ನಾನು ಅವರು ಮದುವೆನ ಮಾಡಿಕೊಂಡ್ವಿ. ನಮ್ಮ ಒಂದು ನಮ್ಮ ಮನೆತನದ ದೇವರೇನಿದೆ ಅದೇ ದೇವಸ್ಥಾನದಲ್ಲಿ ನಾನು ಅವರು ಮದುವೆ ಮಾಡಿಕೊಂಡ್ವಿ. ಅದು ಫಸ್ಟ್ ನಾವು ಮದುವೆ ಆಗಿದ್ದು ಇಲ್ಲಿ ಕುಮಾರಕೃಪಾಯಿಂದ ಪಕ್ಕದಲ್ಲಿರುವಂಥ ಗಣೇಶನ ದೇವಸ್ಥಾನದಲ್ಲಿ ಒಂದು ಮದುವೆ ಮಾಡ್ಕೊಂಡ್ವಿ. ಸೊ ಆಮೇಲೆ ತಾಳಿ ಎಲ್ಲ ಹಾಕ್ಕೊಂಡಿದ್ದು ಅಫಿಷಿಯಲಿ. ನಾವು ತುಳ್ಜಾಪುರ ಅಂತ ಮಹಾರಾಷ್ಟ್ರದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ನಮ್ಮನೆ ದೇವರು ಕೂಡ ಅದೇ, ಅವ್ರ ಮನೆ ದೇವರು ಕೂಡ ಅದೇ, ಭವಾನಿ ಟೆಂಪಲ್. ಹಾಂ, ಭವಾನಿ ಟೆಂಪಲ್. ಸೊ ಅಲ್ಲಿ ಹೋಗಿ ಆ ತಾಳಿನ ಅದು ನಾನೇನು ಹಾಕಿದ್ದೀನಿ ತಾಳಿನ ಅದನ್ನು ಅವರು ನನಗೆ ಕೊಡಿಸಿದ್ದಂತ. ಆ ತಾಳಿ ಎಲ್ಲಿಗೆ ಮಾಡಿಸಿರೋದು, ಬೆಳಗಾಮಲ್ಲಿ ಮಾಡಿಸಿರೋದು, ಕಾರ್ಲೇಕರ್ ಅನ್ನೋ ಜ್ಯುವೆಲರಿ ಶಾಪಿಂದ ಆ ತಾಳಿನ ಅವ್ರು ನನಗೆ ತಂದು ಕೊಟ್ಟಿದ್ದಾರೆ.